ನಮಸ್ಕಾರ, ನನ್ನ ಹೆಸರು ವಿಘ್ನೇಶ್ ಅಂತ. ನಾನು ಮಿತ್ರಸಂಗಮ ಇನ್ಸ್ಟಿಟ್ಯೂಟಲ್ಲಿ ಆ್ಯಂಕರಿಂಗ್ ಕೋರ್ಸ್ ಮಾಡಿದ್ದೀನಿ. ಅಲ್ಲಿನ ಒಂದು ಸಬ್ಜೆಕ್ಟನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೋಡು. ಹಾಯ್ ವೀಕ್ಷಕರೇ, ನನ್ನ ಹೆಸರು ವಿಘ್ನೇಶ್ ಅಂತ. ಇವತ್ತಿನ ಪ್ರೋಗ್ರಾಮ್ ಹೊಗೆ ಬಸವಳಿದ ಉಸಿರು. ಎರಡು ವೀಲ್ ಮೋಟರ್ ಓಡಿಸಲು ಡಿಎಲ್ ಪಡೆದಿಡಬೇಕು, ಅದು ನಿಗದಿತ ಕಾಲಕ್ಕೆ ನವೀಕರಿಸಿ ಆತ ದಾಖಲೆಗಳನ್ನು ಸೆರೆಗೆ ಇಟ್ಟುಕೊಂಡಿರಬೇಕು ಎಂಬ ಇರಾದಿಗಿಂತ ಹೇಗಾದರೂ ನಿಯಮ ಭಂಗ ಉಂಟಾಗಿ ಸರ್ಕಾರಕ್ಕೆ ಹೆಚ್ಚು ಆದಾಯ ಬರಲಿ ಎಂದೇ ಇಂಗಿತವಿದೆ ಎಂದು ಭಾವಿಸಲು ಕಾರಣವೂ ಇದೆ. ಹಾಗೆ ಒಬ್ಬ ವಾಹನ ಚಾಲಕ ತನ್ನ ಚಾಲನಾ ಪತ್ರ, ವಾಹನದ ವಿಮೆ, ನೋಂದಣಿ ದಾಖಲು ಹಾಗೂ ಹೊಗೆ ಪರೀಕ್ಷೆ ವರದಿಗಳನ್ನು ಕಾಲಕಾಲಕ್ಕೆ ಮಂಡಿಸಿದರೆ ಮಾತ್ರ ಅವನ ಜವಾಬ್ದಾರಿ ಮುಗಿಯುವುದಿಲ್ಲ. ಅದನ್ನು ಚಾಣಿಯ ಸಂದರ್ಭದಲ್ಲಿ ಜೊತೆಯಲ್ಲಿಟ್ಟುಕೊಂಡಿರಬೇಕು. ಅದು ಪರಿಶೀಲನೆ ಸಂದರ್ಭದಲ್ಲಿ ಅಲಭ್ಯ ಎಂದರೆ ಆತ ದಾಖಲೆಯನ್ನು ಹೊಂದಿರದೆ ಕಾನೂನು ಉಲ್ಲಂಘನೆ ಮಾಡಿದನೆಂದಲೇ ಅರ್ಥ. ಅದಕ್ಕೆ ನಿಗದಿಯಾದ ದಂಡವನ್ನು ಆತ ಭರಿಸಲೇಬೇಕಾಗುತ್ತದೆ. ವಾಹನದ ಹೊಗೆ ವಿಚಾರಣೆ ತೆಗೆದುಕೊಳ್ಳಿ. ಹೊಸದಾದ ವಾಹನಗಳಿಗೆ ಹೊಸದಾಗಿ ಎಮಿಷನ್ ಟೆಸ್ಟ್ ಮಾಡಿಸುವ ಅಗತ್ಯವಿಲ್ಲ. ನಿಗದಿತ ಪ್ರಮಾಣದಲ್ಲಿ ಹೊಗೆ ಇದೆ ಎಂಬುದನ್ನು ದೃಢಪಡಿಸುವ ವರದಿಯನ್ನು ವಾಹನ ಜೊತೆ ಇಟ್ಟುಕೊಂಡಿರಬೇಕು ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಿಮ್ಮೊಂದಿಗೆ ನಮಸ್ಕಾರ.